ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ ಈಗ ಧನಿಷ್ಠ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಯಪಡಿಸಿಕ್ಕಿದ್ದೇನೆ. ಇವರುಗಳು ಹುಟ್ಟು ಶ್ರೀಮಂತರಾಗಿರ್ತಾರೆ, ಬಹಳ ಧೈರ್ಯಶಾಲಿಗಳಾಗಿರ್ತಾರೆ, ಮೂಗಿನ ತುದಿಯಲ್ಲಿ ಕೋಪ ಬೀರುತ್ತದೆ. 23 ಡಿಗ್ರಿ 20 ನಿಮಿಷ ಮಕರದಿಂದ 6 ಡಿಗ್ರಿ 40 ನಿಮಿಷ ಕುಂಭದವರೆಗೆ ಧನಿಷ್ಠ ನಕ್ಷತ್ರ. ಆಯ್ತಾ? ಈ ಮೇಲ್ ನಕ್ಷತ್ರ ಒಂದು ನೋಡಿ, ಒಂದು ಕುಂಡಲಿ ಕೊಡ್ತೇನೆ. ಮಿಥುನ ಲಗ್ನ, ಲಗ್ನದಲ್ಲಿ ಕುಜ, ಕೇತು ಸಿಂಹದಲ್ಲಿ, ಶನಿ ವಕ್ರಿಯಾಗಿ ಧನಿಷ್ಠದಲ್ಲಿ, ರಾಹು ಚಂದ್ರ ಒಟ್ಟಿಗೆ ಕುಂಭದಲ್ಲಿ, ಶುಕ್ರ ಮತ್ತೆ ಸೂರ್ಯ ಮೇಷದಲ್ಲಿ, ಆರೂಢ ಲಗ್ನ ಕೂಡ ಅಲ್ಲೇ ಮೇಷದಲ್ಲಿ, ಸೂರ್ಯ ಉಚ್ಚನಾಗಿದ್ದಾನೆ. ಬೃಹಸ್ಪತಿ ಮತ್ತೆ ಬುಧ ಒಣಜಂಬ ಜಾಸ್ತಿ ವೃಷಭದಲ್ಲಿ ಇದ್ದಾರೆ. ಈ ಮೇಲ್ ನಕ್ಷತ್ರ ಮದುವೆ ಆಗಿದ್ದರೂ ಸಹ ಒಂದೇ ಒಂದು ವರ್ಷದಲ್ಲಿ ಡೈವರ್ಸ್ ಆಗಿ ಮನೆಯಲ್ಲಿ ಏಕಾಂಗಿತನವನ್ನು ಅನುಭವಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಲಗ್ನದಲ್ಲಿ ಮಂಗಲ್ ಮತ್ತು ಸಪ್ತಮದಲ್ಲಿ ಶನಿ, 26/1/2017 ಶನಿ ಗೋಚಾರದಲ್ಲಿ, ಶನಿಯು ಅವರ ಬರ್ತ್ ಶನಿ ಇದ್ದಲ್ಲಿಯೇ ಧನುರಾಶಿಯಲ್ಲಿ ಇರುವುದರಿಂದ ಸಪ್ತಮಾಧಿಪತಿಯಾದ ಗುರು 12ನೇ ಮನೆಯಲ್ಲಿರುವ ಕಾರಣ ಮತ್ತೆ ಬುಧನು ಅವನ ಜೊತೆಯಲ್ಲಿ ಇರುವ ಕಾರಣ ಒಣಜಂಬದಿಂದ ಮನೆ ಬಿಟ್ಟು ಹೊರಕ್ಕೆ ಬಂದರೆ ಅವಳ ಊರಿಗೆ ಹೋಗಿರ್ತಾಳೆ ಅಂತ ಹೇಳ್ಬೋದು. ಕಾರಣ ಏನು? ಒಣಜಂಬ ಯಾರಿಗೆ? ಸ್ಪೌಸ್, ಬಂದಂತ ಸ್ಪೌಸ್ಗೆ. ಕಾರಣ ಇವರಿಗೂ ಇದೆ, ಯಾಕಂದ್ರೆ 7ನೇ ಮನೆ ಅಧಿಪತಿ ಗುರು, ಅಲ್ಲಿ ಶನಿ ವಕ್ರಿಯಾಗಿದ್ದಾನೆ, ಮಂಗಲ ಲಗ್ನದಲ್ಲೇ ಇದ್ದಾನೆ. ನೋಡಿ, ಇವರಿಗೆ ಕುಂಭ ವಿವಾಹವನ್ನು ಮಾಡಿ ಅಥವಾ ಕದಳಿ ವಿವಾಹವನ್ನು ಮಾಡಿ ಮದುವೆ ಆಗಿದ್ದರೆ, ಕುಂಭ ವಿವಾಹ ಅಲ್ಲ, ಕದಳಿ ವಿವಾಹವನ್ನು ಮಾಡಿ ಮದುವೆ ಆಗಿದ್ದ ಪಕ್ಷದಲ್ಲಿ ಈ ಥರ ಆಗ್ತಿರ್ಲಿಲ್ಲ. ಆದರೂ ಏನು ಮಾಡಲಿಕ್ಕಾಗುವುದಿಲ್ಲ, ಯಾಕಂದರೆ ರಾಹು ಚಂದ್ರ ಚಂದ್ರನ ಜೊತೆ, ತಾಯಿಯ ಜೊತೆ ರಾಹು ಇರೋದ್ರಿಂದ ಒಂದು ರೀತಿಯಲ್ಲಿ ಅಹಂಕಾರಿಯುತವಾದ ಅಮ್ಮ ಅಂತ ಹೇಳ್ಬೋದು. ಅಮ್ಮ ಅತ್ತೆಯ ಜೊತೆಗೆ ಸೊಸೆ ಬಹಳ ಕಷ್ಟ. ಆಯ್ತಾ? ಇದು ಒಂದು. ಇನ್ನೊಂದು ಏನಂದ್ರೆ, ಧನಿಷ್ಠ ನಕ್ಷತ್ರ ಆಸ್ಪಿಷಿಯಸ್ ನಕ್ಷತ್ರ ಮದುವೆಗಲ್ಲ, ಆದರೆ ಇವರದ ಮದುವೆ ಆದದ್ದು ಧನಿಷ್ಠ ನಕ್ಷತ್ರದಲ್ಲೇ ಮದುವೆ ಆಗಿದೆ. ಆಯ್ತಾ? ಸುಮಾರು 660 ಜಾತಕ ನೋಡಿ, 661ನೇ ಜಾತಕದಲ್ಲಿ ಈ ರೀತಿಯಾಗಿ ಆಗಿರುತ್ತೆ. ನೋಡಿ ಎಂಥ ಇದು. ಇದರ ಸಿಂಬಲ್ಲು ಒಂದು ರೀತಿಯಲ್ಲಿ ಮ್ಯೂಸಿಕ್ ಡ್ರಮ್ ಅಂತ ಹೇಳ್ಬೋದು. ಇದು ಅಧಿಪತಿಯ ಕುಜ. ಕುಜ ಯಾವಾಗಲೂ ಅಧಿಪತಿ ಇದ್ದರೆ ಧೈರ್ಯವಂತರು ಅಂತ, ಭಾಳ ಸಾಹಸವಂತರು, ಧೈರ್ಯವಂತರು, ಬೋಲ್ಡ್ನೆಸ್ ಸಿಕ್ಕಾಬಿಟ್ಟೆ ಇದೆ ಮುಖದ ಮೇಲೆ ಮಾತನಾಡುವಂಥ. ಆಯಿತಾ? ಆಮೇಲೆ ಇವರಿಗೆ 8 ಕುದುರೆಗಳ ಒಂದು ಅಶ್ವ ಇದೆಯಲ್ಲ, ಸೂರ್ಯನನ್ನು ಕರ್ಕೊಂಡು ಬರುವಂಥದ್ದು, ಅದು ದೇವತೆ ಆಗಿರ್ತಾರೆ. ಜಾತಿಯಲ್ಲಿ ಶೂದ್ರರಾದ್ರೆ ಅಂದರೆ ಒಂದು ರೀತಿಯಲ್ಲಿ ಕೆಳದರ್ಜೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಗುಣಾಚಾರವಾಗಿರ್ತದೆ. ರಾಶಿ ಮಕರ ಮತ್ತು ಕುಂಭ ಎರಡೂ ರಾಶಿಯಲ್ಲಿ ಸ್ಪ್ರೆಡ್ ಆಗಿರ್ತದೆ. ಆಯಿತಾ? ಆಮೇಲೆ ಮುರುಘ ದೇವತೆ ಇದೆ, 23ನೇ ನಕ್ಷತ್ರ ಇದು. ಆಮೇಲೆ ಹೆಣ್ಣಿನಂತೆ ಇದು ಒಂಥರ ಸ್ತ್ರೀ ಜೆಂಡರ್, ಅದರಿಂದ ಹೆಣ್ಣಿನಂತೆ ಒಂದು ರೀತಿಯಲ್ಲಿ ಇರ್ತಾರೆ. ಎಂ ರಮ್ ಇದರ ಅಕ್ಷರ ಇರ್ತದೆ. ಜಮ್ ಸ್ಟೋನ್ ಹವಳವಾಗಿರ್ತದೆ. ಆಯಿತಾ? ಸಿಲ್ವರ್ ಗ್ರೇ ಇವರ ಬಣ್ಣ ಇರ್ತದೆ. ಸಂಖ್ಯೆ ಫೇವರೇಬಲ್ ಸಂಖ್ಯೆ 9, ಯಾಕಂದ್ರೆ ಮಂಗಲ್ ಅಲ್ವಾ. ಆಯಿತಾ? ಆಮೇಲೆ ಈ ಥರ ಎಲಿಮೆಂಟ್ ಇವರದ್ದು. ತಾಮಸಿಕ ಗುಣ ಇರ್ತದೆ, ಪಿತ್ತ ದೋಷ ಇರ್ತದೆ. ಇವರು ಯಾವಾಗಲೂ ಪಿತ್ತದ ಕಾಯಿಲೆ, ಪಿತ್ತ ದೋಷದಿಂದ ನರಳುತ್ತಾ ಇರ್ತಾರೆ. ಹೆಣ್ಣು ಸಿಂಹ ಇದ್ರ ಸಿಂಬಲ್. ಇವರಿಗೆ ಸಾಮಾನ್ಯ ತಿಳುವಳಿಕೆ ಜಾಸ್ತಿ ಇರ್ತದೆ, ಬಹಳ ಬುದ್ಧಿವಂತರು ಕೂಡ. ಇವರುಗಳು ವಾದವನ್ನು ದ್ವೇಷಿಸ್ತಾರೆ ಮತ್ತು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಆದರೆ ಎಲ್ಲಾದರೂ ಬಂದರೆ ಬಿಡುವುದಿಲ್ಲ ಅಂತ ಇಟ್ಕೊಳ್ಳಿ. ವರ್ಷಾನುಗಟ್ಟಲೆ ಕಾಯ್ತಾ ಇರ್ತಾರೆ ಇವರು, ಯಾವುದು ಹಗೆಯನ್ನು ತೀರಿಸಲು ಸರ್, ಯಾಕಂದ್ರೆ ಇದಲ್ವಾ ಕುಜ ಅಲ್ವಾ. ಸೊ ಅದರಿಂದ ಒಂದು ರೀತಿಯಲ್ಲಿ ತಾಳ್ಮೆ, ಶನಿಯಿಂದಾಗಿ ನಿಧಾನ ಎಲ್ಲ ಇದೆ. ಆಯಿತಾ? ಒಂದನೇ ಪಾದ ಧನಿಷ್ಠ, ಒಂದನೇ ಪಾದ ನವಾಂಶ ಸಿಂಹ ನವಾಂಶಕ್ಕೆ ಬರ್ತದೆ. ಅಲ್ಲಿ ಸೂರ್ಯ ಬೇರೆ, ಇದು ಅಗ್ನಿ. ಕುಜ ಅಂದರೆ ಅಗ್ನಿ, ಸೂರ್ಯ ಅಂದರೆ ಅಗ್ನಿ, ಅಂದರೆ ಬಗ 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 ಉರಿತಾ ಇರ್ತದೆ. ಆಯಿತಾ? ಸೊ ಮದುವೆ ಒಂದು ಬಿಟ್ಟು ಮತ್ತು ಉಳಿದ ಇದರಲ್ಲೆಲ್ಲ ಸಕ್ಸಸ್ ಆಗಿರ್ತಾರೆ. ಧನಿಷ್ಠ ನಕ್ಷತ್ರ ಎರಡನೇ ಪಾದ ಕನ್ಯಾ ರಾಶಿಗೆ ಬರ್ತದೆ, ಬುಧ ಅದಕ್ಕೆ ಅಧಿಪತಿ. ಆಯ್ತಾ? ಸೊ ಅದರಿಂದ ಇವರು ಏನು ಅಥ್ಲೆಟಿಕ್ ಅಥವಾ ಒಂದು ಮ್ಯೂಸಿಕಲ್ ಸ್ಕಿಲ್ಸ್ ಇವರಲ್ಲಿ ಇರ್ತದೆ. ಮೂರನೇ ಪಾದದ ತುಲಾಗ ಬೀಳ್ತದೆ, ತುಲಾದಲ್ಲಿ ಶುಕ್ರ ಆಗ್ತದೆ. ಅದರಿಂದ ಒಂದು ರೀತಿಯಲ್ಲಿ ಲಕ್ಕಿ ಫೆಲೋ. ಶುಕ್ರ ಅಂದರೆ ನಿಮ್ಗೆ ಗೊತ್ತಲ್ಲ ಐಶ್ವರ್ಯವಂತರು ಅಂತ. ಧನಿಷ್ಠ ನಕ್ಷತ್ರ ಮೂರನೇ ಪಾದ, ಒಂದು ರೀತಿಯಲ್ಲಿ ಆಸ್ಟ್ರಾಲಜಿ ನಾಲೆಜ್ ಕೂಡ ಇವರಿಗೆ ಬಂದಿರ್ತದೆ. ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದದ ಕುಜನೇ ಅಧಿಪತಿ. ಅದರಿಂದ ಸೊ ಒಂದು ರೀತಿಯಲ್ಲಿ ಧೈರ್ಯ ಸ್ಥೈರ್ಯ ಎಲ್ಲ ಇವರಲ್ಲಿ ಇರ್ತದೆ ಅಂತ. ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಭಾಳ ಜೋರಾಗಿರ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ಧನಿಷ್ಠ ನಕ್ಷತ್ರದವರ ಬಗ್ಗೆ ನಾನು ತಿಳಿಸಿದ್ದೇನೆ. ಆಯಿತಾ?
ಇನ್ನೊಂದು ಕೊನೆಯದಾಗಿ ಶ್ರವಣ ನಕ್ಷತ್ರವನ್ನು ಕೂಡ ಇದೆ ಇದೇ ಇದರಲ್ಲಿ ಹೇಳ್ತಾ ಇರ್ತೇನೆ. ಶ್ರವಣ ನಕ್ಷತ್ರ ಯಾರು? ಶ್ರವಣ ನಕ್ಷತ್ರ ಅಂದರೆ ಲಾರ್ಡ್ ದೇವರು ವಿಷ್ಣು ಇರ್ತಾನೆ ಅಂತ. ಆಯಿತಾ, ನಮ್ಮ ಪರಾಶರ ಪ್ರಕಾರ ಒಂದು ರೀತಿಯಲ್ಲಿ ಈ ಇದಿರ್ತಲ್ಲ ಬೊಜ್ಜಿನ ಹೊಟ್ಟೆ ಲೋಯರ್ ಬೆಲ್ಲಿ ಥರ. ಆಯಿತಾ, ಆಮೇಲೆ ಒಂದು ರೀತಿಯಲ್ಲಿ ಶೂದ್ರ ಜಾತಿಯವರು ಶ್ರವಣ ನಕ್ಷತ್ರವರು, ಆದರೆ ಒಂದು ರೀತಿಯಲ್ಲಿ ತಂದೆ ತಾಯಿಯನ್ನು ನೋಡಿಕೊಂಡಂಥ ಒಂದು ನಕ್ಷತ್ರ ಅದು. ಆಯಿತಾ, ಮಕರ ರಾಶಿಯಲ್ಲಿ ಬರೋದು. ಆದಮೇಲೆ ಇದೊಂದು ಆಸ್ಪಿಷಿಯಸ್, ಮದುವೆಗೆ ಆಸ್ಪಿಷಿಯಸ್ ನಕ್ಷತ್ರವೇನಲ್ಲ, ಇದರ ಅಧಿಪತಿ ಚಂದ್ರ. ಆಯಿತಾ, ಪಾರ್ವತಿ ದೇವಿಯನ್ನು ಆರಾಧಿಸ್ಬೋದು. 22ನೇ ನಕ್ಷತ್ರ ಬುದ್ಧನಿಷ್ಠ ನಕ್ಷತ್ರ, 23 ಆದರೆ ಇದು 22ನೇ ನಕ್ಷತ್ರ. ಆಯಿತಾ, ಅದರ ಲಕ್ಕಿ ನಂಬರ್ ಯಾವುದು? 2 ಆಯಿತು, ಫೇವರೇಬಲ್ ನಂಬರ್ 2. ಜೂ ಜೆ ಜೋ ಘ ಇದರ ಅಕ್ಷರಮಾಲೆಯಲ್ಲಿ ಬರ್ತದೆ ಅಂತ ಹೇಳ್ಬೋದು. ವಾಯು ಎಲಿಮೆಂಟ್, ರಾಜಸಿಕ ಗುಣ. ವಾಯು ಎಲಿಮೆಂಟ್ ಅಂತ ಕೂಡ ಗೊತ್ತಲ್ಲ ನಿಮಗೆ, ವಾತ ಸಂಬಂಧಿತ ರೋಗಗಳು, ಕಫ. ಇವರಿಗೆ ಚಂದ್ರ ಆದ್ದರಿಂದ ಕಫ, ಶನಿ ಕೋಲ್ಡ್ ಪ್ಲಾನೆಟ್, ಚಂದ್ರ ಕೋಲ್ಡ್ ಪ್ಲಾನೆಟ್, ಆದ್ದರಿಂದ ಕಫ ಸಂಬಂಧಿತ ಕಾಯಿಲೆಗಳು ಇವರಿಗೆ ಬರುವಂತ ಸಾಧ್ಯತೆ ಉಂಟು. ಹೆಣ್ಣು ಮಂಗ ಇದರ ಒಂದು ಪ್ರಾಣಿ ಅಂತ. ಶ್ರವಣ ನಕ್ಷತ್ರದವರು ನಾನು ತಿಳಿದ ಮಟ್ಟಿಗೆ ಬಹಳ ಸಾಫ್ಟ್ ಮಾತಾಡ್ತಾರೆ. ಆಯ್ತಾ, ಬಹಳ ಇದು ಬೇಕಾಗಿ ಜನಗಳಿಗೆ ಬೇಕಾಗ ಅಂತಾರೆ. ಯಾಕಂದ್ರೆ ಇವರು ತಂದೆ ತಾಯಿಯನ್ನೇ ಕಾಪಾಡಿದ ಮೇಲೆ ಇವರು ರುದ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ಅಪ್ಪ ಮತ್ತೆ ಜನಗಳಿಗೆ ಅಪ್ಸ್ ಅಂಡ್ ಡೌನ್ಸ್ ಬಂದೇ ಬರ್ತದೆ, ಅಲ್ಲ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತಾ, ಆಮೇಲೆ ಇಲ್ಲಿ ಶ್ರವಣ ನಕ್ಷತ್ರದ ಎರಡನೇ ಪಾದ ಒಂದನೇ ಪಾದ ಎಲ್ಲಿ ಬರ್ತದೆ? ಒಂದನೇ ಪಾದಕ್ಕೆ ಮೇಷಕ್ಕೆ ಬರ್ತದೆ. ಅಲ್ಲಿ ಶ್ರವಣಕ್ಕೆ ಚಂದ್ರ ಮತ್ತೆ ಮಂಗಳ, ಶಶಿ ಮಂಗಳ, ಚಂದ್ರ ಮಂಗಳ, ಶಶಿ ಮಂಗಳ, ಚಂದ್ರ ಮಂಗಳ ಯೋಗ ಉಂಟಾಗ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ಲಾಜಿಕಲ್ ಥಿಂಕಿಂಗ್ ಅವರಲ್ಲಿ ಬಂದಿರುತ್ತೆ. ಎರಡನೇ ಪಾದ ಶುಕ್ರನ ರಾಶಿಯಾದ ವೃಷಭ ರಾಶಿಗೆ ಇಲ್ಲಿ ಅವರು ಬಹಳ ಮಟ್ಟಿಗೆ ಒಂದು ಊಟ ತಿಂಡಿಯಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಮ್ಯೂಸಿಕ್ ಇಂಟ್ರೆಸ್ಟ್ ಇರ್ತದೆ. ಮೂರನೇ ಪಾದ ಜಮಿನಿಗೆ ಮಿಥುನಕ್ಕೆ ಬರ್ತದೆ, ಅಲ್ಲಿ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿರ್ತದೆ ಇವರಿಗೆ. ಆಯ್ತಾ, ಸೊ ಅದ್ರ ಮಾತ್ರ ನಾಲೆಜ್ ಬುಧ ಅಲ್ವಾ, ಒಳ್ಳೆ ನಾಲೆಜ್ ತಿಳುವಳಿಕೆ ಇರ್ತದೆ. ಆಮೇಲೆ ನಾಲ್ಕನೇ ಪಾದ ಎಲ್ಲಿರ್ತದೆ? ಕರ್ಕರಾಶಿ, ಚಂದ್ರನೇ ಅದೇ ತಾಯಿ ಅಂತ ಕ್ಯಾರಿಂಗ್ ನೇಚರ್. ಶ್ರವಣ ಮೊದಲೇ ಶ್ರವಣ ನಕ್ಷತ್ರ, ಚಂದ್ರ ನಕ್ಷತ್ರ, ಚಂದ್ರನ ರಾಶಿಯಲ್ಲಿ ಇದ್ದಾರೆ ಅದರ ಮೇಲೆ ಕೇಳಬೇಕೆ. ಸೊ ಒಂದು ತಾಯಿ ಅಂತ ಕ್ಯಾರಿಂಗ್ ನೇಚರ್ ಇರ್ತದೆ ಅಂತ. ಸೊ ನೀವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕಂತ ವಿನ, ಸೊ ಒಟ್ಟರಾಶಿಯಲ್ಲಿ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಇಲ್ಲ. ನಕ್ಷತ್ರಗಳು ಅವರ ಒಂದು ಸಿಂಬಲ್ ಏನು, ಅವರ ನೇಚರ್ ಏನು, ಇದನ್ನು ತಿಳ್ಕೋಬೇಕು. ಗುಣ ಜಾತಿ ಇದೆಲ್ಲ ತಿಳ್ಕೊಂಡ್ರೆ ಅದರ ಜಾತಿ ಗುಣದಲ್ಲೇ ಸುಮಾರು ಅಡಗಿರ್ತದೆ. ಯಾರನ್ನು ನೋಡಿದ್ರು ನಕ್ಷತ್ರ, ನಿಮ್ಮ ನಕ್ಷತ್ರ ಏನು ಅಂದ್ಕೊಳ್ಳಿ ಅವರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅಶ್ವಿನಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಹೀಗೆ, ಅಥವಾ ಪುನರ್ವಸ ನಕ್ಷತ್ರ, ಪುನರ್ವಸ ಅಂದರೆ ಗುರುವಿನ ನಕ್ಷತ್ರ. ಸೊ ಒಳ್ಳೆ ರೀತಿಯಲ್ಲಿ ಧಾರ್ಮಿಕರಾಗ್ತಾರೆ. ರೋಹಿಣಿ ನಕ್ಷತ್ರ ಅಂದರೆ ಶುಕ್ರನ, ಚಂದ್ರ ನಕ್ಷತ್ರ ಆಗಿ ಶುಕ್ರನ ರಾಶಿಯಲ್ಲಿದ್ದಾರೆ. ಒಳ್ಳೆ ಊಟ ತಿಂಡಿಯಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತಾರೆ, ಮಾತಿನಲ್ಲಿ ಕೂಡ ಕಲಾವಂತರಿರ್ತಾರೆ ಅಂತ. ಹೀಗೆ ಸ್ವಾತಿ ನಕ್ಷತ್ರ ಅಂದ್ಕೊಳ್ಳೆ ರಾಹುವಿನ ನಕ್ಷತ್ರ. ಆಯ್ತಾ, ಸೊ ಸ್ವಾತಿಯವರು ನಿಂತಲ್ಲಿ ನಿಲ್ಲಲಾರರು, ತಿರುಕಾಲ್ ತಿಪ್ಪೆ ಅಂತ ಹೇಳಿದ್ರು ತಪ್ಪಾಗದು. ಆಯ್ತಾ, ರಾಹುವಿನ ನಕ್ಷತ್ರ, ಆರ್ಧ ಸ್ವಾತಿ ಇದೆಲ್ಲ ಒಂದು ರೀತಿಯಲ್ಲಿ ಚಲನೆ ನಕ್ಷತ್ರ. ಆಮೇಲೆ ಪುಷ್ಯ ನಕ್ಷತ್ರ ಅಂದರೆ ನೋಡಿ, ಪುಷ್ಯ ನಕ್ಷತ್ರ ಬರಲಿಕ್ಕೆ ಮರ್ತಿದ್ದೇನೆ. ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ, ಒಳ್ಳೆ ರೀತಿಯಲ್ಲಿ ಧನವಂತ ಶ್ರೀಮಂತ ನಕ್ಷತ್ರ, ದೊಡ್ಡ ಹಣಕಾಸು ಮಾಡುವಂಥ ನಕ್ಷತ್ರಗಳು. ನಿಮಗೆ ಇದನ್ನೆಲ್ಲ ಕಾಪಿ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ನಕ್ಷತ್ರಗಳನ್ನು ಬಗ್ಗೆ ಸುಮಾರು ಜನ ಬರೆದಿದ್ದಾರೆ, ಸುಮಾರು ಜನ ಅದರಲ್ಲಿ ಪೈ ಪದ್ಧತಿಯಲ್ಲೇ ಸುಮಾರು ಮಾಡಿದ್ದಾರೆ ಅವರು, ಕಾಸ್ಮಿಕ್ ಸೈಟ್ಸ್ ಅಂತೇಳಿ. ಆಯಿತಾ, ಕಪಿಲ್ ರಾಜ್ ಅವರು ಸುಮಾರು ವಿವರಣೆ ಕೊಟ್ಟಿರ್ತಾರೆ. ಆದರೆ ನಕ್ಷತ್ರ ಒಬ್ಬರ ಈಗ ಡೇಟ್ ಆಫ್ ಬರ್ತ್, ಟೈಮು, ಆಮೇಲೆ ಪ್ಲೇಸ್ ಹಾಕಿ ನೀವು ಕೊಡ್ಡಲ್ಲಿ ಹಾಕಿದ ತಕ್ಷಣ ನೀವು ನೋಡೋದು ನಕ್ಷತ್ರ, ಯಾವ್ಯಾವ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಇದೆ. ಮೊನ್ನೆ ನಿನ್ನೆ ಒಬ್ರು ಬಂದಿದ್ರು, ನೋಡಿ ನಮ್ಮದು ಎಲ್ಲ ಕೆಲವು ನಕ್ಷತ್ರಗಳು ಅವು ಯಾವುದು ಕಟ್ಟಿಕೊಂಡ ಹೆಣ್ಣಿನ ನಕ್ಷತ್ರಗಳೆಲ್ಲ ಕೇತುವಿನ ನಕ್ಷತ್ರದಲ್ಲೇ ಇದೆ ಅಂತ. ಕೇತು ಯಾವಾಗಲೂ ಸಾಮಾನ್ಯವಾಗಿ ಏನು, ಸನ್ಯಾಸತ್ವ. ಸೊ ಅದರಿಂದ ಕಟ್ಟಿಕೊಂಡ ಹೆಣ್ಣು ಕೂಡ ಅದೇ ಸನ್ಯಾಸತ್ವಕ್ಕೆ ಹೊರಟೋಗಿದೆ. ಅಂದರೆ ಇವರನ್ನ
ಒಂಕುಂಟಿಯಾಗಿ ಮಾಡಿ ಹೋಗಿದ್ದೆ ನೋಡಿ ಎಷ್ಟು ಅದು. ನಾನೊಂದು ವಿಡಿಯೋ ಹಾಕಿದ್ದೇನೆ, ಇಂಥ ಇಂಥ ಗ್ರಹಗಳು ಇಂಥ ನಕ್ಷತ್ರದಲ್ಲಿದೆ. ಅದು ಕೆಲವರಿಗೆ ಬಹಳ ಲಕ್ಕಿರ್ತದೆ ನೋಡಿ, ಡಿಗ್ರಿ ವೈಸ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಒಬ್ಬನ ಜಾತಕ ಮಾತ್ರ ನಾನು ನೋಡಿದ್ದೇನೆ, ಎಲ್ಲ ಯೌವನಾವಸ್ಥೆಯಲ್ಲಿದ್ದಾರೆ, ಅಂದರೆ ಏನಾಯಿತು, ಹಿ ಮಸ್ಟ್ ಬಿ ಕಿಂಗ್. ಇನ್ನೊಬ್ಬರ ಜಾತಕನೂ ನೋಡಿದ್ದೇನೆ, ಭಾಳ ಚೆನ್ನಾಗಿದೆ, ಸೂರ್ಯ ಒಳ್ಳೆ ಇದರಲ್ಲಿದ್ದಾನೆ ಆಯಿತಾ. ಅವರು 1983 ಅಂದರೆ 35 ವರ್ಷ, ಒಳ್ಳೆ ಇವಾಗಲೇ MLA ಆಗಿರಬೇಕಾದ್ರೆ ನೀವು ತಿಳ್ಕೊಳ್ಳಿ ಆಯಿತಾ. ಸೊ ಒಳ್ಳೆ ರೀತಿಯಲ್ಲಿ ಅವರಿಗೆ ಈ ಪರ್ಟಿಕ್ಯುಲರ್ಲಿ ಈ ವರ್ಷ 2019 May 5 ಅವರಿಗೆ ಇವನ್ ಮಿನಿಸ್ಟರ್ ಆಗುವಂಥ ಯೋಗ ಕೂಡ ಇದೆ ಅಂತ ಹೇಳಿದ್ದೇನೆ ನಾನು. ಕಾರಣ ಇದೆಲ್ಲ ಏನು ಗೊತ್ತಾ, ನೀವು ನೋಡಿದ ತಕ್ಷಣ ಗೊತ್ತಾಗ್ತದೆ. ಸಿ, ಜಾತಕ ವಿಮರ್ಶನೆ ಈಸ್ ಸಿಂಪಲ್. ಮೊತ್ತ ಮೊದಲು ರಾಶಿ ಯಾವುದು, ನಕ್ಷತ್ರ ಯಾವುದು, ಫಸ್ಟ್ ನಕ್ಷತ್ರ ಯಾವುದು, ಆಮೇಲೆ ರಾಶಿ ಯಾವುದು. ನಕ್ಷತ್ರ ಅಧಿಪತಿ ಯಾರು, ನಕ್ಷತ್ರ ಅಧಿಪತಿ ಎಲ್ಲಿದ್ದಾರೆ, ಲಗ್ನ ಯಾವುದು, ಲಗ್ನಾಧಿಪತಿ ಯಾರು, ಅವರು ಎಲ್ಲಿ ಕೂತಿದ್ದಾರೆ ಅನ್ನೋದು. ಯಾವುದು ಮಿತ್ರನ ಮನೆಯಲ್ಲಿ ಕೂತಿದ್ದಾರೋ, ಶತ್ರುವಿನ ಮನೆಯಲ್ಲಿ ಕೂತಿದ್ದಾರೋ, ಅದನ್ನೆಲ್ಲ ನೀವು ವಿಮರ್ಶೆ ಮಾಡಬೇಕಾಗ್ತದೆ. ಅಥವಾ ಉಚ್ಚನಾಗಿದ್ದಾನೋ ನೀಚನಾಗಿದ್ದಾನೋ, ಎಲ್ಲ ಕೇಂದ್ರ ಸ್ಥಾನಗಳು ಖಾಲಿ ಇದ್ದಾವೋ ಅಥವಾ ಆಕ್ಯುಪೈ ಆಗಿದ್ದಾವೋ, ತ್ರಿಕೋನ ಸ್ಥಾನ 159 ಆಕ್ಯುಪೈ ಆಗಿದ್ದೋ ಇಲ್ಲವೋ, ಇದೆಲ್ಲ ನೀವು ತಿಳ್ಕೊಳ್ಬೇಕಾದ್ದು. ಒಂದೊಂದೇ ಪಾಯಿಂಟ್ ಆಯಿತಾ. ಫಸ್ಟು ಕೇಂದ್ರ ಸ್ಥಾನ, ಆಮೇಲೆ 1 4 7 10, ನೆಕ್ಸ್ಟು ತ್ರಿಕೋನ ಸ್ಥಾನ 5 9 ಆಯಿತಾ, ಆಮೇಲೆ ನಕ್ಷತ್ರ ಎಸ್ ಬಂದಾಯ್ತು ನಿಮಗೆ, ಆಮೇಲೆ ಡಿಗ್ರಿ ಎಷ್ಟಿದೆ ಅಂತ. ಕೆಲವು ಎಲ್ಲ 29 ಡಿಗ್ರಿ 28 ಡಿಗ್ರಿ ಇದ್ದರೆ ಅವರಿಗೆ ಎಂಥ ಗ್ರಹಗಳು ಸಹಾಯ ಮಾಡ್ತಾರೆ, ಅವರು ಮೇಲಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ, ನಮ್ಮ ರೆಮಿಡೀಸ್ ನೋಡಿ. ಸ್ವಲ್ಪ ಸೂರ್ಯ 29 ಡಿಗ್ರಿಯಲ್ಲಿದ್ದಾನೆ ಅಂದರೆ ಏನಾಯಿತು, ಯಾವುದು ರಾಶಿ, ಯಾವುದು ಆಡ್ ರಾಶಿಯ ಈವನ್ ರಾಶಿಯ ನೋಡ್ಕೋಬೇಕಾಗ್ತದೆ. ಆಡ್ ರಾಶಿ ಆಗಿದ್ರೆ 29 ಡಿಗ್ರಿ ಅಂದರೆ ಮೃತಾವಸ್ಥೆಯಲ್ಲಿ ಆಗಿತ್ತು. ಅವನು ಉಚ್ಚನಾಗಿದ್ರು ಕೂಡ ಅವನೇನು ಕೊಡಲಿಕ್ಕಿಲ್ಲ, ಅವಾಗ ಏನು ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಬಿಡಬೇಕಾಗ್ತದೆ ನೀವು. ಅದೇ ಸೂರ್ಯ 1 ಡಿಗ್ರಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಮೇಷದಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅದು ಆಡ್ ರಾಶಿ. 1 ಡಿಗ್ರಿ ಅಂದರೆ ಏನಾಯ್ತು, ಬಾಲಾವಸ್ಥೆಯಲ್ಲಿದ್ದಾನೆ. ಅವಾಗಲೂ ಕೂಡ ಸೂರ್ಯ ಉಚ್ಚನಿದ್ರು ಕೂಡ ಏನು ಪ್ರಯೋಜನ ಇಲ್ಲ, ಅರ್ಘ್ಯವನ್ನು ಕೊಟ್ಟು ಮೇಲಕ್ಕೆ ಎತ್ತಬೇಕಿಲ್ಲ, ಆದಿತ್ಯ ಹೃದಯ ಮಂತ್ರವನ್ನು ಹೇಳಿ ಅಂತ. ಈಗ ಮೂಲ ನಕ್ಷತ್ರ ಇವತ್ತಿನ ಆ್ಯಕ್ಚುಲಿ ಹನುಮಾನ್ ಜಯಂತಿ ಇವತ್ತು ಆಯಿತಾ. ಸೊ ಮೂಲ ನಕ್ಷತ್ರ ಹನುಮಂತ ನಕ್ಷತ್ರವೇ. ಮೂಲ ನಕ್ಷತ್ರ ಎಲ್ಲರೂ ಹೇಳ್ತಾರೆ ಬೇಡ ನಮಗೆ ಬೇಡ ಅಂತ. ಇನ್ನೊಬ್ಬರಿಗೆ 41 ವರ್ಷ ಆಯಿತು, ಮೂಲ ನಕ್ಷತ್ರ ಬೇಡ ಅಂತ ಹೇಳಿದ್ರೆ ಅರ್ಥ ಆಯ್ತು, 41 ವರ್ಷ ಆದಂಥ ನಿಮ್ಮ ಮಗನಿಗೆ ಮೂಲ ನಕ್ಷತ್ರವಾದರೆ ಏನು, ಆಶ್ಲೇಷ ನಕ್ಷತ್ರವಾದರೆ ಏನು, ಇನ್ನು ಅವರ ಹೆಂಗಸಿಗೆ ಗಂಡ ಹೆಂಡತಿಗೆ ಇನ್ನು ಜೀವನದಲ್ಲಿ ಆಸೆ ಉಂಟು, ಏನು ಮಾಡ್ತೀರಾ. ಮೂಲ ನಕ್ಷತ್ರ ಹೆಣ್ಣಂತ ತೆಗೆದುಕೊಂಡೋದ್ರೆ ನಾನೆಲ್ಲ ಸತ್ತರೆ, ಅರೆ ಆ ಸತ್ತರೆ ಅವಳಿಗೆ ನಿಜವಾಗಿ ಅದು ಪುಣ್ಯ ಅಂತ ತಿಳ್ಕೊಳ್ಬೇಕಿತ್ತು, ತಿಳ್ಕೊಳ್ಳಿಲ್ಲ. ಆದರೂ ಅವರು ವೈದಿಕ ವೃತ್ತಿಯನ್ನು ಮಾಡುವವರು, ಅದನ್ನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ ನೋಡಿ. ಈ ಥರ ಎಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ ಆಯಿತಾ. ಸೊ ಯಾವ ನಕ್ಷತ್ರ ಎಷ್ಟು ಡಿಗ್ರಿ, ಸೊ ಅದು ಇನ್ನು ಈಗ ಸಪೋಸ್ ವೃಷಭ ರಾಶಿ, ಈವನ್ ರಾಶಿ, ವೃಷಭ ರಾಶಿಯಲ್ಲಿ 29 ಡಿಗ್ರಿ ಇದ್ದರೆ ಏನಾಯಿತು, ಅದು ಬಾಲಾವಸ್ಥೆ ಆಯಿತು. ಅದೇ ವೃಷಭ ರಾಶಿಯಲ್ಲಿ 1 ಡಿಗ್ರಿ ಇದ್ದರೆ ಮೃತಾವಸ್ಥೆ ಆಯಿತು. ಇದನ್ನೆಲ್ಲ ಅವಸ್ಥೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಆಯಿತಾ. ಸೊ ಯೌವನಾವಸ್ಥೆಯಲ್ಲಿದ್ದರೆ ನಿಮಗೆ ಒಳ್ಳೆ ಯೌವನ, ಯುವಕರು ಏನು ಮಾಡ್ತಾರೆ, ಶಕ್ತಿಶಾಲಿಯಾಗಿ ಒಳ್ಳೆ ಹುರುಪಿನಿಂದ ಕೆಲಸ ಮಾಡ್ತಾರೆ. ಹಾಗೆ ಗ್ರಹಗಳು ಕೂಡ ಅದೇ ರೀತಿ ಕೆಲಸ ಮಾಡ್ತಾರೆ. ಇನ್ನು ಶನಿಯು ಉಚ್ಚನಾಗಿದ್ದು ಕೂಡ ವಕ್ರಿ ಆಗಿರ್ತಾನೆ. ಏನಾದ್ರೂ ಅರ್ಥ ಏನು, ಉಚ್ಚನಾಗಿದ್ದಾನೆ ವಕ್ರಿ ಆಗಿದ್ದಾನೆ, ಒಳ್ಳೆ ಅವನ ದಶಾ ಪೀರಿಯಡ್ ಒಳ್ಳೆ ಇದು ಕೊಡ್ತಾರೆ. ಪ್ರತಿಯೊಂದು ನೀವು ನೋಡಬೇಕಾದ್ರು ದಶಾ ಪೀರಿಯಡ್, ಓಹೋ ಗುರು ದಶ ನಡೀತಿದೆ ಸರ್ ನಮಗೆ ಭಾಳ ಒಳ್ಳೇದಾಗಿದೆ. ಅರೆ ಯಾರ ಮಿಥುನ ಲಗ್ನದವರಿಗೆ ಗುರು ದಶ ಬಂದ್ರೆ ಏನು, ಬರ್ದಿದ್ರೆ ಏನು, ಗುರು ಕೇಂದ್ರಾಧಿಪತ್ಯ ದೋಷ ಒಂದು, ಮಾರಕ ಮತ್ತೆ ಬಾಧಕ ಇನ್ನೊಂದು. ಒಬ್ಬ ಬಂದಿದ್ದಾರೆ ಅವರಿಗೆ ಪಾಪ ಗುರು ದಶೆ, ಗುರು ಭುಕ್ತಿಯಲ್ಲೇ ಮದುವೆ ಆಯ್ತು, ಆದ್ರೆ ಏನು ಪ್ರಯೋಜನ, ಹೆಂಡತಿ 7 ದಿವಸ ಇದ್ಬಿಟ್ಟು ಅದು ಮದುವೆ ಆದ ಡೇಟ್ ನೋಡಿ, 7ನೇ ತಾರೀಕು ಅವ್ರು ಹೇಗೆ ಅಷ್ಟು ಬೇಗ 7ನೇ ತಾರೀಕಲ್ಲಿ ಮದುವೆ ಆದ್ರೆ ಗೊತ್ತಿಲ್ಲ ಇರಲಿ. ಆವಾಗಿನ ಒಂದು ಚಟಕ್ಕೆ ಮೇಡ್ಲಿ ಮದುವೆ ಆದ್ರೂ 7ನೇ ದಿವಸದಲ್ಲಿ ಎಂಡ್. ಇವನು ಕೋರ್ಟ್ ಕೇಸ್ ನಡೀತಾನೆ ಇದೆ. ಕಾರಣ ಏನು, ಕಾರಣ ಇಷ್ಟೇ. ಆವಾಗ ಅದನ್ನು ಯಾರು ವಿಮರ್ಶೆ ಮಾಡಿದ್ರೆ ಅದನ್ನು ಕೇಳುವಂತ ಒಂದು ಮಾನಸಿಕ ತುಮೂಲತೆ ಜಾಸ್ತಿ, ಕೇಳುವಂತ ತಾಳ್ಮೆ ಇಲ್ಲ. ಆದ್ದರಿಂದ ಹೀಗೆ ಆಯ್ತು. ಈಗ ಪಶ್ಚಾತ್ತಾಪ ಪಟ್ಟರೆ ಏನು, ಸೊ ಒಳ್ಳೆ ಏನು ಗುರುದಶ ಒಳ್ಳೇದಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಗುರುದಶ ಅವರಿಗೆ ಒಳ್ಳೇದಾಗುವುದಿಲ್ಲ, ನನಗೆ ಗೊತ್ತಿದೆ, ನಾನು ಮಿಥುನ ಲಗ್ನದವನೇ ಆಯ್ತಾ. ಮಿಥುನ ಲಗ್ನಕ್ಕೆ ಗುರು ಮಾರ್ಗ ಹಾಗೂ ಬಾಧಕ, ಯಾವತ್ತು ಏನು ಮಾಡ್ತಾನೆ ಗೊತ್ತಿಲ್ಲ. ಎಲ್ಲ ಟೈಮ್ನಲ್ಲೆಲ್ಲ ಗುರುದಶೆ, ಗುರು ಭಕ್ತಿ ಅಥವಾ
ಗುರು ದೆಸೆಯಲ್ಲಿ ಅವನು ಆ ಒಂದು ದೋಷವನ್ನು ಹಾಕ್ಬಿಡ್ತಾನೆ ಅಂತ. ಆಯ್ತಾ? ಇದನ್ನು ನೀವು ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಜ್ಯೋತಿಷ್ಯಗಾರ ಹತ್ರ ಅಗತ್ಯವೇ ಇಲ್ಲ, ನಾನು ಹೇಳ್ತೇನೆ. ನಿಮ್ಮನ್ನು ನೀವೇ ದಿವಸ ನೋಡ್ಕೊಳ್ಳಿ, ಒಂದೊಂದು ಇದು, ರವಿ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಚಂದ್ರ ಯಾವ ಡಿಗ್ರಿಯಲ್ಲಿದ್ದಾನೆ, ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ, ಅವನ ಸ್ನೇಹಿತನ ನಕ್ಷತ್ರವೋ ಅವನ ಇದು, ಚಂದ್ರ ರಾಹು ನಕ್ಷತ್ರದಲ್ಲಿದ್ರೆ ಮೊದಲೇ ಚಂದ್ರ ಮನೋಕಾರಕ, ಚಂದ್ರ ಸ್ವಾತಿ ನಕ್ಷತ್ರದಲ್ಲಿದ್ದ ಅಂದ್ರೆ ರಾಹು ನಕ್ಷತ್ರದಲ್ಲಿದ್ದ ಅಂದ್ರೆ ಎಂತ, ಅವರು ಸೈಕಾಲಜಿಕಲ್ ಮಕ್ಕಳು ಅಂತ. ಪಿರ್ಕಿ ಹುಚ್ಚರು, ಇಂಗ್ಲಿಷ್ನಲ್ಲಿ ಎಮೋಷನಲ್ಲು, ಮಾನಸಿಕ ತುಮಲತೆ, ಚಂಚಲತೆ, ಕೋಲ್ಡ್ ಶೀತ ನೆಗಡಿ ಎಲ್ಲ ಇರ್ತದೆ ಅವರಿಗೆ. ನೋಡಿ ಒಂದೊಂದು ಇದರಿಂದ ಹೇಗೆ. ಹಾ, ಅದೇ ಶುಕ್ರನೇ ಸ್ವಾತಿ ನಕ್ಷತ್ರದಲ್ಲಿದ್ದರೆ, ಶುಕ್ರ ಯಾರು, ದಾನವ ಗುರು, ರಾಕ್ಷಸ ಗುರು. ಶುಕ್ರ ಸ್ವಾತಿ ನಕ್ಷತ್ರ, ರಾಹು ಯಾರು, ದಾನವ ಗುರು ಅಂದ್ರೆ ಒಳ್ಳೇದಲ್ವಾ. ಶುಕ್ರ ಮೂರು ಆರು ಹನ್ನೊಂದು ಹನ್ನೆರಡರಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಯಾರೋ ಮೊನ್ನೆ ಹೇಳಿದ್ರು, ಸರ್ ಶುಕ್ರ ಆರನೇ ಮನೆ ಅಲ್ವಾ, ಏನಂತ ಆರನೇ ಮನೆಯಲ್ಲಿ ಶುಕ್ರ ಒಳ್ಳೇದಲ್ವಾ. ಸ್ವಲ್ಪ ಗೈನಿಕ್ ಪ್ರಾಬ್ಲಮ್ ಬರ್ಬೋದು, ನೀವು ಈಗ 55 ವರ್ಷ ಆದ್ರೆ ಯುಟ್ರಸ್ ರಿಮೂವ್ ಮಾಡ್ಬೋದು, ಇದೆಲ್ಲ ಬರ್ತದೆ ಕಾಮನ್. ಆದರೆ ಶುಕ್ರ ಸ್ವಾತಿ ನಕ್ಷತ್ರ ಬಹಳ ಒಳ್ಳೇದೆ. ಶುಕ್ರ ಮೂರು ಆರು ಹನ್ನೆರಡು ಎಂಟನೇ ಮನೆಯಲ್ಲಿ ಕೂಡ ಒಳ್ಳೇದೆ. ಹನ್ನೆರಡನೇ ಮನೆ ಶುಕ್ರ ಇದ್ರೆ ಫಾರಿನಿಗೆ ಹೋಗ್ಬಿಡ್ತೀರಾ. ರಾಹು ಹನ್ನೆರಡನೇ ಮನೇಲಿ ಇದ್ರೆ ಫಾರಿನಿಗೆ ಹೋಗ್ಬಿಡ್ತೀರಾ. ರಾಹು ಎರಡನೇ ಮನೇಲಿದ್ರೆ, ಯಾರಾದ್ರೂ ರಾಹು ಎರಡನೇ ಮನೇಲಿ ಇದ್ರಿಂದ ಡೈವರ್ಸ್ ಆಯ್ತು. ಸುಳ್ಳು, ರಾಹು ಎರಡನೇ ಮನೇಲಿದ್ರೆ ನಿಮಗೆ ಫಾರಿನ್ ಕರೆನ್ಸಿ ಬರ್ತದೆ, ಒಳ್ಳೇದಾಗ್ತದೆ. ರಾಹು ಎರಡನೇ ಮನೇಲಿ ಇದ್ದವರೆಲ್ಲ ಡೈವರ್ಸ್ ಆಗಿ ಮನೇಲಿದ್ದಾರಾ ಇಲ್ಲ, ಅದನ್ನ ನೀವು ಸಿ, ಅದನ್ನ ನೀವು ನೋಡ್ಕೋಬೇಕಾಗ್ತದೆ. ನಿಮ್ಮ ಜಾತಕವನ್ನು ನೋಡುವುದಲ್ಲ, ಪರರ ಜಾತಕವನ್ನು ನೋಡಿಕೊಳ್ಳಿ. ಅವ್ರದ್ದು ಹೇಗೆ ನಡೀತದೆ, ನಮ್ಮದು ಹೇಗೆ ನಡೀತದೆ. ಮುಖೇಶ್ ಅಂಬಾನಿದ ಹೇಗೆ, ಅದಾನಿದ ಹೇಗೆ, ನರೇಂದ್ರ ಮೋದಿ ಅವರದ್ದು ಹೇಗೆ, ಯಡಿಯೂರಪ್ಪಂದು ಹೇಗೆ, ಕುಮಾರಸ್ವಾಮಿದ ಹೇಗೆ, ಕೆಲವರು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಹೇಳ್ತಾನೆ ಇರ್ತಾರೆ, ಅವ್ರದ್ದು ಹೇಗೆ ಎಲ್ಲ ನೋಡಿಕೊಳ್ಳಿ. ಆವಾಗ ನಿಮಗೆ ಬಹಳ ಸಿಂಪಲ್ ಆಗ್ತದೆ. ಆಯ್ತಾ? ಇದಿಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಹನುಮಂತನ ಜಯಂತಿಯಂದು ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಯ್ತೇ, ನಮಸ್ಕಾರ.